ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟಿ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಷ್ಟು ಎರಡು ಅನುಪಾತದಲ್ಲಿ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಮೂಲ ದಾಖಲೆ ಪರಿಶೀಲನೆಗೆ ಸಂಬಂಧಪಟ್ಟ ಒಂದು ಲಿಸ್ಟ್ ಇದೆ ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ನೀವು ಅನೇಕ ಅಭ್ಯರ್ಥಿಗಳು ಒಂದು ಪರೀಕ್ಷೆ ಹಾಜರಾಗಿರ್ತೀರಿ ಆದರೆ ಇನ್ನು ಮುಂದೆ ಆಗ್ತಕ್ಕಂಥವ್ರಿಗೆ ಈ ಒಂದು ಚೆಕ್ ಲಿಸ್ಟ್ ಅಂದರೆ ಚಿಕ್ಕೋಡಿ ಒಂದು ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರ ಕಚೇರಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಈ ಚೆಕ್ ಲಿಸ್ಟು ಇದನ್ನು ನಾನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೀವು ಒಂದು ಸರಿ ನೋಡಿ ನಿಮ್ಮ ಹೆಸರು ಮೊಬೈಲ್ ನಂಬರ್ ನೋಂದಣಿ ಸಂಖ್ಯೆ ವಿಷಯ ಮತ್ತು ಬಯಸಿದ ಅಂದರೆ ಆಯ್ಕೆ ಬಯಸಿದ ಗುಂಪು ರ್ಯಾಂಕ್ ಸಂಖ್ಯೆ ಅಂತ ಇದೆ ಅಂದರೆ ನೀವಲ್ಲಿ ಅದನ್ನು ಗೊತ್ತಾಗಲಿಲ್ಲ ಅಂದರೆ ನೀವು ಬೇರೆ ಡೀಟೇಲ್ಸ್ ಎಲ್ಲ ತುಂಬಿ ಆಯ್ಕೆ ವಹಿಸಿದ ಗುಂಪನ್ನು ನೀವು ಖಾಲಿ ಬಿಟ್ಟಿರಿ ಅವ್ರು ಹೇಳಿದಾಗ ನೀವು ತುಂಬಂತ್ರಿ ಸೊ ನೆಕ್ಸ್ಟ್ ನೋಡ್ಬೋದು ನೀವು ಪ್ರಮಾಣ ಪತ್ರಗಳ ಸಂಖ್ಯೆ ಎಷ್ಟಿದೆ ಮೂಲ ದಾಖಲೆಗಳ ಪರಿಶೀಲನೆ ವಿವರ ಇದೆ ಹಾಗೆ ಎರಡು ಸೆಟ್ ಜೆರಾಕ್ಸ್ ಪ್ರತಿಗಳು ಬಹಳ ಜನ ಎಷ್ಟು ಸೆಟ್ ಕೊಡಬೇಕು ಸರ್ ಅಂತ ಕೇಳಿದ್ರಿ ಹಾಗಾಗಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ದೆರ್ ಆರ್ ಟೂ ಸೆಟ್ಸ್ ನೀವು ಕೊಡಬೇಕಾಗಿರೋದು ಕೇವಲ ಎರಡು ಸೆಟ್ಗಳು ಓಕೆ ಸೊ ನೋಡ್ಬೋದು ಇದರಲ್ಲಿ ನೀವು ಆನ್ಲೈನಲ್ಲಿ ಅರ್ಜಿಯ ಮುದ್ರಿತ ಒಂದು ಪ್ರತಿ ಹಾಗೂ ಪ್ರವೇಶ ಪತ್ರದ ಪ್ರತಿ ಅಂತ ಕೇಳಿದರೆ ಸೊ ಅಡ್ಮಿಷನ್ ಟಿಕೆಟ್ ಅಂತ ಕೇಳಿದ್ದಾರೆ ಸೊ ಸಾಕಷ್ಟು ಜನ ಇದ್ರ ಬಗ್ಗೆ ಇನ್ನು ಕ್ಲಾರಿಫಿಕೇಶನ್ ಇರಲಿಲ್ಲ ನೀವು ಎಕ್ಸಾಮ್ ಬರ್ದಿರ್ತೀರಲ್ಲ ಹಾಲ್ ಟಿಕೆಟು ಅದನ್ನು ತಗೊಳ್ಳಿ ಸೊ ಇನ್ ಕೇಸ್ ಇರಲಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಸೊ ಅವ್ರ ಹತ್ರ ಪರ್ಮಿಷನ್ ತಗೋಬೋದು ನೋ ಪ್ರಾಬ್ಲಮ್ ನೆಕ್ಸ್ಟ್ ನೋಡಿ ಎಸ್ ಎಸ್ ಎಲ್ ಸಿ ಅಂಕ ಹಾಗೆ ಪಿ ಯು ಸಿ ಅಂಕಪಟ್ಟಿ ಇದೆ ಅವರಲ್ಲಿ ಪ್ರಮಾಣಪತ್ರಗಳ ಸಂಖ್ಯೆಯನ್ನು ಬರ್ಕೊಳ್ತಾರೆ ಮತ್ತು ನಂಬರ್ ಆಫ್ ಕಾಪೀಸ್ ಎಷ್ಟು ಕೊಟ್ಟಿದ್ದೀರಿ ಅಂತ ಹೇಳಿ ಬರ್ಕೊಂಡು ಏನಾರು ಒಂದು ಕ್ಲಾರಿಫಿಕೇಷನ್ ಇದ್ದರೆ ಶರಾದಲ್ಲಿ ಬರೀತಾರೆ ಇನ್ನು ಪದವಿಯಲ್ಲಿ ಮೂರು ವರ್ಷದ ಆರು ಸೆಮಿಸ್ಟರ್ಗಳ ಅಂಕಪಟ್ಟಿಗಳು ಅಥವಾ ನಾನ್ ಸೆಮಿಸ್ಟರ್ ಇದ್ದರೆ ಮೂರೇ ಇರ್ತವೆ ಇನ್ನು ಕ್ವಾನ್ಫಿಕೇಶನ್ ಸರ್ಟಿಫಿಕೇಟು ತೆರೆಗಡೆ ಬಂದಿದ ಪ್ರಮಾಣಪತ್ರ ಹಾಗೆ ಬಿ ಎಡ್ ಅಥವಾ ಬಿ ನೀವು ಒಂದು ಬಿ ಎಸ್ ಸಿ ಡಿ ಎಡ್ ಅಂದರೆ ಪದವಿಯ ಅಥವಾ ನಾಲ್ಕು ವರ್ಷ ಏನಾದರೂ ನೀವು ಪದವಿಯನ್ನು ಪಡೆದಿದ್ದರೆ ಅಂತಹ ಅಂಕಪಟ್ಟಿಗಳು ಅದು ಅನ್ವಯಿಸಿದರೆ ಮಾತ್ರ ನಿಮಗೆ ಸೇರುತ್ತೆ ಇಲ್ಲಾಂದರೆ ನೀವು ಅಯ್ಯೋ ಇಲ್ಲಿದೆ ನಾನು ಇಲ್ಲಿಂದ ತಂದುಕೊಡ್ಲಿ ಅಂತ ಅಂದ್ಕೋಬೇಡಿ ಹಾಗೆಯೇ ಬಿ ಸಿಯ ಒಂದು ತೆರೆಗಡೆ ಹೊಂದಿದ ಪ್ರಮಾಣ ಪತ್ರಗಳು ಅದರ ಕಾನ್ವಿಕೇಶನ್ನು ನೆಕ್ಸ್ಟ್ ಬಿ ಎಡ್ಗೆ ಸಂಬಂಧಪಟ್ಟಂತೆ ಇದೆ ಅದರ ಒಂದು ಕಾನ್ವಿಕೇಶನ್ನು ಅಕಸ್ಮಾತ್ ಡಿ ಎಡ್ ಅಥವಾ ಡಿ ಎಲ್ ಇ ಡಿ ಮಾಡಿದರೆ ಅದರ ಒಂದು ಪ್ರಮಾಣಪತ್ರದ ಸಂಖ್ಯೆ ಮತ್ತು ಡೀಟೇಲ್ಸು ಆ ಒಂದು ಜೆರಾಕ್ಸ್ ಪ್ರತಿಗಳು ಹಾಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿಯ ಒಂದು ಮಾಸ್ ಕಾರ್ಡ್ಗಳು ಅಭ್ಯರ್ಥಿಯ ಆಧಾರ್ ಕಾರ್ಡ್ ಕಂಪಲ್ಸರಿ ಇದೆ ಸೊ ಒರಿಜಿನಲ್ ಕೂಡ ತೊಗೊಂಡೋಗಿ ಜೆರಾಕ್ಸ್ ಕೂಡ ತೊಗೊಂಡೋಗಿ ಮೀಸಲಾತಿ ಕೋರಿರುವ ಒಂದು ಪ್ರಮಾಣ ಪತ್ರ ಅಂದರೆ ನೀವೇನು ಆರ್ ಡಿ ನಂಬರನ್ನು ಕೊಡಬೇಕಾಗ್ತದೆ ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಅಥವಾ ಟು ಎ ಟು ಬಿ ತ್ರೀ ಎ ಅಥವಾ ತ್ರೀ ಬಿ ಆಗಿರ್ಬೋದು ಹೈದರಾಬಾದ್ ಕರ್ನಾಟಕ ಇದ್ದರೆ ಅದೊಂದು ಮೀಸಲಾತಿ ಪ್ರಮಾಣಪತ್ರ ಇನ್ನು ಜನರಲ್ ಜಿ ಎಮ್ ಅವರಿಗೆ ನಾನು ಆಗಲೇ ಹೇಳಿದ ತಹಶೀಲ್ದಾರರಿಂದ ಪಡೆದಂತಹ ಒಂದು ಸರ್ಟಿಫಿಕೇಟು ನಾನ್ ಸೆರೆಮಿ ಲಾಯರ್ ಸರ್ಟಿಫಿಕೇಟ್ ಅಂತ ಇದೆ ಸೊ ಕ್ರಿಮಿ ಲಾಯರ್ ಸರ್ಟಿಫಿಕೇಟು ನಿಮಗೆ ಅನ್ವಯಿಸಿದರೆ ನೀವು ಕೊಡಿ ಇಲ್ಲಾಂದರೆ ಇಲ್ಲ ಮಾಜಿ ಸೈನಿಕರಿಗಾಗಿ ಕರೆ ಕರ್ತವ್ಯ ನಿರ್ವಹಿಸುತ್ತಿರುವ ಅಥವಾ ಅವಲಂಬಿತವರ ಪ್ರಮಾಣ ಪತ್ರ ಇದೆ ಇನ್ನು ತೃತೀಯ ಲಿಂಗಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ಪತ್ರ ಗ್ರಾಮೀಣ ಸಿಂಧುತ್ವ ಗ್ರಾಮೀಣ ಹಾಗೂ ಸಿಂಧುತ್ವ ಪ್ರಮಾಣ ಹಾಗೂ ಸಿಂಧುತ್ವ ಪ್ರಮಾಣ ಹತ್ತು ಎಂಟು ಎರಡು ಸಾವಿರದ ಐದರ ಸರ್ಕಾರಿ ಆದೇಶದಡಿಯಲ್ಲಿ ಇರಬೇಕು ಅಂದರೆ ಈ ಆದೇಶ ಸಂಖ್ಯೆ ಇಲ್ಲ ಅಂದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ ಯಾರಿಗೆ ಅನ್ವಯಿಸುತ್ತೆ ಅವರು ಭಾಳ ಕನ್ಫ್ಯೂಸ್ ಆಗೋಕೋಬೇಡಿ ಇದಕ್ಕೆ ಕ್ಲಾರಿಫಿಕೇಶನ್ ನಿಮಗೆ ಈಗ ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳಿದ್ದೀನಿ ಸಾಕಷ್ಟು ಜನ ಪೂರ್ತಿ ವಿಡಿಯೋ ನೋಡೋದಿಲ್ಲ ಏನು ಮಾಡ್ತಾರೆ ಅಂದರೆ ಪದೇ ಪದೇ ಅದೇ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ನೀವು ಅದಕ್ಕೆ ವಿ ಯಾವುದೇ ಒಂದು ವಿಡಿಯೋ ಆಗಲಿ ಯಾವುದೇ ಒಂದು ಮಾಹಿತಿ ಆಗಲಿ ಯಾವುದೇ ಯೂಟ್ಯೂಬರ್ಸ್ ಆಗಲಿ ಹೇಳಿದಾಗ ನೀವು ಅದನ್ನು ಪ್ರಮಾಣೀಕರಿಸಿ ನೋಡಬೇಕಾಗತ್ತೆ ಐ ಮೀನ್ ಹೇಗೆ ಅಂದರೆ ಅದು ಆದೇಶದಲ್ಲಿ ಇದೆಯಾ ನೋಟಿಫಿಕೇಷನಲ್ಲಿ ಇದೆಯಾ ಸೊ ಈ ಥರ ಅದನ್ನು ನೀವು ನೋಡಿ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ದಟ್ ಇಸ್ ಫೈನಲ್ ಬಂದು ಡಿಪಾರ್ಟ್ಮೆಂಟು ಆ ಡಿಪಾರ್ಟ್ಮೆಂಟಲ್ಲಿ ಏನು ಹೇಳ್ತಾರೆ ಅದೇ ಫೈನಲ್ಲು ಈ ಒಂದು ಆರ್ ಡಿ ಸಂಖ್ಯೆ ಅದರಲ್ಲಿರಬೇಕು ಈಗ ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಓಡಾಡ್ತಿರೋವಂಥದ್ರಲ್ಲಿ ಆರ್ ಡಿ ಸಂಖ್ಯೆ ಇಲ್ಲ ಅದು ಹತ್ತು ಎಂಟು ಎರಡು ಸಾವಿರದ ಐದರ ಸರ್ಕಾರಿ ಆದೇಶ ಅಂತ ಸಂಖ್ಯೆ ಅಂತಿರುತ್ತೆ ನಮೂನೆ ಒಂದು ಮತ್ತು ಎರಡು ಅಂತಿರುತ್ತೆ ಅದು ಇಲ್ಲವೇ ಇಲ್ಲ ಆದರೆ ಅದನ್ನೆಲ್ಲ ಕಡೆ ಪಾಸ್ ಮಾಡ್ತಾ ಇದ್ದಾರೆ ನೀವು ಅದನ್ನು ಬ್ಲೈಂಡಾಗಿ ಪ್ರಿಂಟ್ ಹಾಕಿಸಿ ಎಲ್ಲ ಕಡೆ ಅಟ್ಯಾಸ್ಟೆಡ್ಗಳು ಅವು ಇವು ಮಾಡಿಸ್ಕೊಂಡು ಹೋಗ್ತಾ ಇದ್ದೀರಾ ಸೊ ಆ ರೀತಿ ಮಾಡಬೇಡಿ ಈ ವಿಡಿಯೋ ಕೊನೆಯಲ್ಲಿ ಮತ್ತೆ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ನೋಡೋಣ ಅಂಗವಿಕಲರ ಪ್ರಮಾಣ ಪತ್ರ ಇದ್ದರೆ ಅದು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಇದ್ದರೆ ಕೂಡ ತಗೋಬೋದು ಅಲ್ಲೂ ಕೂಡ ನಿಗದಿತ ನಮೂನೆ ನೀವು ನೋಟಿಫಿಕೇಶನ್ನಲ್ಲಿ ಏನು ಕೊಟ್ಟಿರ್ತಾರೆ ಅದೇ ನಮೂನೆ ಪ್ರಿಂಟ್ ಅಂದರೂ ಕೂಡ ಅಡಿ ಇಲ್ಲ ಇನ್ನು ಯೋಜನಾ ಇದ್ದರೆ ಅದು ಒಂದು ಸಕ್ಷಮ ಪ್ರಾಧಿಕಾರದಿಂದ ಪಡೆದಂಥ ಪ್ರಮಾಣ ಪತ್ರ ಉದ್ಯೋಗ ವಿನಿಮಯಕ್ಕೆ ಸಂಬಂಧಪಟ್ಟಂತೆ ಅದು ಕೊಡಿ ಕೊಡಿ ಇಲ್ಲಾಂದರೆ ನಡೆಯುತ್ತೆ ಇನ್ನು ಅರ್ಜಿಯಲ್ಲಿ ಭರ್ತಿ ಮಾಡಿರುವಂತೆ ಅವಶ್ಯಕವೆನಿಸಿದ ಇತರೆ ದಾಖಲೆಗಳು ಒಟ್ಟು ದಾಖಲೆಗಳು ಎಷ್ಟಿದ್ದಾವೆ ಅಭ್ಯರ್ಥಿಗಳು ಈ ಮೇಲ್ಕಂಡ ಪ್ರಮಾಣ ಪತ್ರಗಳ ಮೂಲ ದಾಖಲೆಗಳನ್ನು ಆನ್ಲೈನ್ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಪಡೆದಿರಬೇಕು ಭಾಳ ಜನ ಏನು ಮಾಡಿರ್ತಾರೆ ಅಂದರೆ ಕೆಲವೊಂದು ಸರ್ಟಿಫಿಕೇಟ್ಗಳನ್ನು ಇತ್ತೀಚಿಗೆ ಮಾಡ್ಸಿರ್ತಾರೆ ಆದರೆ ಅಯ್ಯೋ ನಮ್ಮದೇವ್ರು ಒನ್ ಇಷ್ಟು ಟೂನಲ್ಲಿ ಬರೋಲ್ಲ ನಾವೇನು ಅಪಾಯಿಂಟ್ ಆಗಲ್ಲ ಈ ರೀತಿ ನೆಗೆಟಿವ್ ಥಾಟ್ ಇರ್ತಕ್ಕಂಥವ್ರು ಕೆಲವರು ಏನು ಮಾಡ್ತಾರೆ ಅಂದರೆ ಒಬ್ಬರು ಪರೀಕ್ಷೆ ಬರೀತಾರೆ ಅಂದರೆ ಇನ್ನೊಬ್ರು ಅವ್ರು ಕಾಲು ಎಳ್ದಿರ್ತಾರೆ ಬಿಡೋ ನಮಗೆಲ್ಲ ಪರ್ಸೆಂಟೇಜ್ ಕಡಿಮೆ ಇದ್ದಾವೆ ಹಾಗೆ ಹೀಗೆ ಅಂತೆಲ್ಲ ಹೇಳಿರ್ತಾರಲ್ವ ಹಾಗಾಗಿ ತುಂಬ ಜನ ಏನು ಮಾಡಿದ್ರು ಇಷ್ಟು ದಿನ ನೆಗ್ಲೆಕ್ಟ್ ಮಾಡಿದರು ತುಂಬ ಜನ ಅಂದರೆ ಕೆಲವರು ಸೊ ಅವರು ಇತ್ತೀಚಿಗೆ ಮಾಡ್ಸಿರ್ತಾರೆ ಕೆಲವರು ಡೇಟ್ ಹಾಕಿರಲ್ಲ ಅಂದರೆ ಡೇಟ್ ಇಲ್ದಂಗೆ ಸೈನ್ ಹಾಕ್ಸ್ಕೊಂಡ್ ಬಂದುಬಿಟ್ಟಿರ್ತಾರೆ ಅದೆಲ್ಲ ಸ್ವಲ್ಪ ಅವ್ರಿಗೆ ಹೇಳಿ ಸರ್ ಹಾಗೆ ಹೀಗೆ ಅಂತ ನೀವು ಈಗ ನೀವು ಏನಾದರೂ ಅದ್ರ ಬಗ್ಗೆ ಮಾಹಿತಿ ಕ್ಲಾರಿಫಿಕೇಶನ್ ಬೇಕು ಅಂದರೆ ನೋಡಿ ಇಪ್ಪತ್ತ್ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಪಡೆದಿರಬೇಕು ಅಕಸ್ಮಾತ್ ನೀವು ಇಪ್ಪತ್ತೈದು ನಾಲ್ಕು ಅಂತ ಬರೆದ್ರೆ ಅಥವಾ ಐದನೇ ತಿಂಗಳಲ್ಲಿ ಹಾಕಿದ್ರೆ ಅಂದರೆ ಸೊ ಇಟ್ ಇಸ್ ನಾಟ್ ಕನ್ಸಿಡರ್ಡ್ ಇಟ್ ಈಸ್ ನಾಟ್ ವ್ಯಾಲಿಡ್ ನೆನ್ಪಿಟ್ಕೊಳ್ಳಿ ಇದು ಎಲ್ಲ ಜಿಲ್ಲೆಗೂ ಅನ್ವಯಿಸುತ್ತೆ ಓಕೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಕ್ಲಾರಿಫಿಕೇಷನ್ ನೆಟ್ಟಲ್ಲೇ ನಿಮಗೆ ಸಿಗ್ತದೆ ಅಂದರೆ ನಿಮ್ಮ ಒಂದು ಸಂಬಂಧಪಟ್ಟಿರತಕ್ಕಂತಹ ಒಂದು ಏನು ಇನ್ಫಾರ್ಮೇಷನ್ ಇದೆ ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ನಿಮ್ಮ ಜಿಲ್ಲೆಯ ಒಂದು ಟೈಮ್ ಶೆಡ್ಯೂಲ್ ಏನಿದೆ ಅದರಲ್ಲೇ ಅವ್ರ ನಂಬರ್ ಕೊಟ್ಟಿರ್ತಾರೆ ಅವರಿಗೆ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಕೊನೆಯಲ್ಲಿ ನಿಮ್ಮ ಒಂದು ರುಜು ಇರ್ತದೆ ಸೊ ಈ ಸೈನ್ ಮಾಡಿ ಇಲ್ಲಿ ಎಷ್ಟು ಸೆಟ್ ಜೆರಾಕ್ಸ್ ಕೊಟ್ಟಿದ್ದೀರಿ ಅಂತ ಬರೀಬೇಕಾಗುತ್ತೆ ಐ ಥಿಂಕ್ ಇಟ್ ಈಸ್ ಟೂ ಸೆಟ್ ಆಫ್ ಜೆರಾಕ್ಸ್ ಮತ್ತೊಬ್ಬರು ನನಗೆ ಭಾಳ ಒಂದು ಇಂಟೆಲಿಜೆಂಟ್ ಅನ್ನು ಕೇಳಿದರು ಏನಪ್ಪ ಅಂತಂದರೆ ಸರ್ ಇದು ಅಟೆಸ್ಟೆಡ್ ಮಾಡಿಸ್ಕೊಂಡು ಹೋಗಬೇಕಾ ಗೆಜೆಟೆಡ್ ಆಫೀಸರಿಂದ ಅಥವಾ ನಾವೇ ಸೆಲ್ಫ್ ಅಟೆಸ್ಟೆಡ್ ಮಾಡಿದರೆ ನಡೆಯುತ್ತಾ ಅಂತ ಸೊ ಇದಕ್ಕೆ ಉತ್ತರ ಒರಿಜಿನಲ್ ನಿಮ್ಮ ಕಡೆನೇ ಇರುತ್ತೆ ಯು ಕೆನ್ ಬೇಕಾದರೆ ನೀವು ಎಲ್ಲಿ ಬೇಕಾದರೂ ಹೋಗಿ ಯಾರಾದರೂ ಸೈನ್ ಮಾಡಿ ಅಂದರೆ ಮಾಡ್ತಾರೆ ಗ್ರೀನ್ ಇಂಕಲ್ ಸೈನ್ ಮಾಡುವಂಥವ್ರು ಡಿಗ್ರಿ ಕಾಲೇಜ್ ಲೆಕ್ಚರರ್ಗಳು ಅಥವಾ ಬಿಇಒ ಆಫೀಸಲ್ಲಿರ್ತಕ್ಕಂಥ ಮ್ಯಾನೇಜರ್ಗಳು ಬಿ ಇಗಳು ಅಥವಾ ಹೈಸ್ಕೂಲ್ ಹೆಡ್ ಮಾಸ್ಟರ್ಗಳು ಕಾಲೇಜ್ ಪ್ರಿನ್ಸಿಪಲ್ಗಳು ಇವರೆಲ್ಲರೂ ಕೂಡ ಮಾಡ್ತಾರೆ ಇಲ್ಲಾಂದರೆ ಗೌರ್ಮೆಂಟ್ ಡಾಕ್ಟರ್ಗಳು ಕೂಡ ಮಾಡ್ಬೋದು ಆದರೆ ನೀವು ಒರಿಜಿನಲ್ ಇಟ್ಕೊಂಡಿದ್ರೆ ಅವರದನ್ನು ನೋಡಿ ಇದು ಸರಿ ಇದೆ ಅಂತ ಹೇಳಿ ಸೈನ್ ಮಾಡ್ತಾರೆ ಯಾರೂ ನಿಮಗೇನು ತೊಂದರೆ ಕೊಡೋದಿಲ್ಲ ಇನ್ನು ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಸೆಲ್ಫ್ ಅಟಸ್ಟೆಡ್ ನಡೆಯುತ್ತೆ ಐ ಥಿಂಕ್ ನಾವು ಬಂದ ಸಂದರ್ಭದಲ್ಲಿ ನಮಗೆಲ್ಲ ಸೆಲ್ಫ್ ಅಟಸ್ಟೆಡ್ ಮಾಡಿ ಅಂತಲೇ ಹೇಳಿದ್ರು ಯಾಕಂದರೆ ನಿಮಗೆ ನೀವೇ ಸರ್ವಾಧಿಕಾರಿ ಸೊ ನೀವು ಸೆಲ್ಫ್ ಅಟಸ್ಟೆಡ್ ಮಾಡಬಹುದು ಅಂತ ಹೇಳಿದ್ರು ಸೊ ನಾವು ಮಾಡಿದ್ವಿ ಈಗ ಆಯಾ ಜಿಲ್ಲೆಯ ಜಿಲ್ಲಾ ಒಂದು ಉಪನಿರ್ದೇಶಕರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಬಟ್ ಅದ್ರ ಬಗ್ಗೆ ಎಲ್ಲಾದರೂ ಲಿಖಿತ ರೂಪದಲ್ಲಿ ಕೊಡಿ ಸರ್ ಅದಕ್ಕೆ ಪ್ರೂಫ್ ಏನಿದೆ ಅಂದರೆ ನಮ್ಮ ಕಡೆ ಇಲ್ಲ ಇವತ್ತೇನು ಹೋಗಿ ಬರ್ತಾರೆ ಅವರನ್ನು ಕೇಳಿ ನೆಕ್ಸ್ಟ್ ನಿಮಗೆ ಅಪ್ಡೇಟನ್ನು ಮಾಡ್ತೀನಿ ಇದಿಷ್ಟು ಒಂದಷ್ಟು ಮಾಹಿತಿ ಇದು ನಿಮಗೆ ಪಿ ಡಿ ಎಫ್ ರೂಪದಲ್ಲಿ ಸಿಗುತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಧನ್ಯವಾದಗಳು ನಿಮ್ಮೆಲ್ಲರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಚೆನ್ನಾಗಿ ಆಗಲಿ ಯಾರೆಲ್ಲ ಇನ್ನೂ ವೆರಿಫಿಕೇಶನ್ ಹೋಗಿಲ್ಲ ಹೋಗಬೇಕು ಅವರು ಸರಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಟೆನ್ಷನ್ ಮಾಡ್ಕೋಬೇಡಿ ಮತ್ತು ಸರಿಯಾದ ಸಮಯಕ್ಕೆ ಹಾಜರಾಗಿ ಹಾಗೆಯೇ ಮುಂದೆ ಈಗ ಟಿ ಇ ಟಿ ಬರೆದು ಐ ಸ್ಕೋರ್ ಮಾಡಿಕೊಂಡು ಮುಂದೆ ಜಿ ಪಿ ಎಸ್ ಟಿ ಆರ್ಗೆ ಹೋಗ್ತೀನಿ ಅಂತ ಬಹಳ ಒಂದು ಏನಪ್ಪ ಅಂತಂದರೆ ಕೆಲವರಿಗೆ ಜಿ ಪಿ ಎಸ್ ಟಿ ಆರ್ ಅಂದರೆ ಏನು ಅವರಿಗೆ ಸರ್ ಮತ್ತು ನೋಟಿಫಿಕೇಷನ್ ಇಟ್ಟು ಜಿ ಪಿ ಟಿ ಆರ್ ಅಂದರೆ ಕೊಟ್ಟಿದ್ದಾರೆ ಅಂತೆಲ್ಲ ಕೇಳಿದಿರಿ ಅದು ನೋಡಿ ಇಲ್ಲಿ ಜಿ ಪಿ ಟಿ ಅಂತ ಇದೆ ಕಾಣಿಸ್ತಾ ಇದೆಯಾ ಜಿ ಪಿ ಟಿ ಈಗಂದರೆ ಏನು ಅಂತಲೂ ಕೂಡ ಕೆಲವರಿಗೆ ಗೊತ್ತಿಲ್ಲ ಐ ಮೀನ್ ಹೊಸಬರಿಗೆ ಗೊತ್ತಿಲ್ಲ ಹಾಗೆ ಜಿ ಪಿ ಎಸ್ ಟಿ ಆರ್ ಅಂತ ಈ ಹಿಂದೆ ನೇಮಕ ಮಾಡಿದರು ನೋಡಿ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟು ಜಿ ಪಿ ಟಿ ಆರ್ ಅಂತ ಈಗ ಮಾಡಿದ್ದಾರೆ ಸೊ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ರೆಕ್ರೂಟ್ಮೆಂಟು ನೋಡಿ ಇದೊಂದು ಎಸ್ ಮಾತ್ರ ಈಗ ಬಂದಿಲ್ಲ ಅಷ್ಟೇ ನೀವೇನು ಅದ್ರ ಬಗ್ಗೆ ಜಾಸ್ತಿ ಇದನ್ನ ಮಾಡೋಕ್ಕೆ ಹೋಗ್ಬೇಡಿ ಬಟ್ ಈ ಮಾಹಿತಿಗಳೆಲ್ಲ ನಿಮಗೆ ಗೊತ್ತಿತ್ತು ಅಂದರೆ ಅದಕ್ಕೆ ಒಬ್ರು ಹೇಳ್ತಾರೆ ಬಹಳ ಓದಿರೋರಿಗೆ ಈ ಒಂದು ಜನರಲ್ ನಾಲೆಡ್ಜ್ ಕಡಿಮೆ ಅಂತ ಹಾಗಾಗಿ ಎಷ್ಟೋ ಜನ ತುಂಬ ಚೆನ್ನಾಗಿ ಓದಿರ್ತಾರೆ ಈ ಕಾನ್ವೊಕೇಶನ್ ಸರ್ಟಿಫಿಕೇಟ್ ತಂದಿಟ್ಕೊಂಡಿರಲ್ಲ ಈಗ ಏನು ಮಾಡ್ತಾರೆ ಅಂದರೆ ತುಂಬಾ ಟೆನ್ಷನ್ ಮಾಡಿಕೊಂಡು ಬಹಳ ಒಂಥರ ರಾತ್ರಿ ಎಲ್ಲ ನಿದ್ದೆ ಬರದಂಗಾಗಿ ಯೋಚನೆ ಮಾಡಿ ಅವ್ರನ್ನ ಇವ್ರನ್ನ ಎಲ್ಲರನ್ನು ಕೇಳಿ ಕೊನೆಗೂ ಇನ್ನೂ ಸಿಕ್ಸೋ ಸಿಕ್ಕಿರೋರ್ನೆಲ್ಲರೂ ಕೇಳಿ ಮಾಹಿತಿಯನ್ನು ಪಡ್ಕೊಳ್ತಾ ಇರ್ತಾರೆ ಅದಕ್ಕೆ ಓದೋದಷ್ಟೇ ಅಲ್ಲ ಡಾಕ್ಯುಮೆಂಟನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳೋದು ನಿಮ್ಮ ಒಂದು ಕರ್ತವ್ಯ ಅದು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದರೆ ರೆಸ್ಪಾನ್ಸಿಬಿಲಿಟಿಗೆ ಅಪೋಸಿಟ್ ಇರ್ರೆಸ್ಪಾನ್ಸಿಬಲ್ ಆಗುತ್ತೆ ಸೊ ದಟ್ ಯು ಹ್ಯಾವ್ ಯು ಹ್ಯಾವ್ ಟು ಬಿ ಪನಿಷ್ಡ್ ಅಷ್ಟೇ ಓಕೆ ಹಾಗಂತೇಳಿ ನಿಮಗೇನು ತೊಂದರೆ ಕೊಡೋದಿಲ್ಲ ಪಾಸಿಂಗ್ ಇದ್ದರೂ ನಡೀತದೆ ಅಂತ ಹೇಳಿದ್ದಾರೆ ಸೊ ಬೆಟರ್ ನೀವೆಲ್ಲ ದಾಖಲೆಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದು ಮೈಂಟೈನ್ ಮಾಡೋದು ಅದು ನಿಮಗೆ ಬಿಟ್ಟಿದ್ದು ಮತ್ತು ಸರಿಯಾದ ಕೆಲವರು ಮಾಸ್ ಕಾರ್ಡ್ಗಳು ಡ್ಯಾಮೇಜ್ ಇದೆ ಅಂತೆಲ್ಲ ಹೇಳ್ತೀರಿ ದಟ್ ಈಸ್ ನೋ ಇಶ್ಯೂ ಡಿಜಿ ಲಾಕರಲ್ಲೆಲ್ಲ ಇರುತ್ತೆ ಹಾಗಂತ ನಿಮ್ಗೆ ರಿಜೆಕ್ಟ್ ಮಾಡಲ್ಲ ಈಗ ನೀವು ಅಕ್ಸೆಪ್ಟ್ ಆದರೂ ಕೂಡ ಫೈನಲಿ ಅವು ಅವರಿಗೆ ಜಿನೇ ಚೆಕ್ ಮಾಡ್ಕೊಂಡು ಬರ್ತಾರೆ ನೀವು ಜಾಬ್ಗೆ ಹೋದ್ಮೇಲೂ ಕೂಡ ನಿಮ್ದು ಅದೆಲ್ಲ ಆದಮೇಲೆ ನಿಮ್ಮ ಸ್ಯಾಲ್ರಿ ಕೊಡೋದು ಹಾಗೇನಾದರೂ ಆಗಲಿಲ್ಲ ಅಂದರೆ ನಿಮ್ಮನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ಸರ್ಕಾರ ಆದೇಶವನ್ನು ಹೊರಡಿಸಿ ಹೊರಗೆ ಹಾಕ್ಬೋದು ಹಾಗಾಗಿ ನೀವು ಅದರ ಡ್ಯಾಮೇಜ್ ಆಗಿದೆ ಎಣ್ಣೆ ಆಗಿದೆ ಕಲೆ ಆಗಿದೆ ಪ್ರವಾಹ ಬಂದಿತ್ತು ಎಲ್ಲ ಮೂಲೆಗೆಲ್ಲ ಮಣ್ಣಾಗಿದೆ ಅದು ಒಂದು ಸ್ವಲ್ಪ ಕಟ್ಟಾಗಿದೆ ಏನು ತಲೆ ಕೆಡಿಸ್ಕೋಬಿಡಿ ಜೆರಾಕ್ಸಲ್ಲಿ ಕರೆಕ್ಟಾಗಿ ನಿಮ್ಮ ಹೆಸರೆಲ್ಲ ಕಂಡು ಬಂದರೆ ಸಾಕು ಮಾರ್ಕ್ಸ್ ಡೀಟೇಲ್ಸ್ ಇದ್ದರೆ ಕರೆಕ್ಟಾಗಿದ್ದರೆ ಸಾಕು ಆ ನಂತರ ಅವು ನಿಮಗೆ ಹೈಯರ್ ಅಥಾರಿಟಿಯಿಂದ ವೆರಿಫಿಕೇಷನ್ ಆಗಿ ಬರ್ತವೆ ಅಂತ ಹೇಳ್ತಾ ನಿಮಗೆ ಏನಾದರೂ ಗೊಂದಲ ಇದ್ದರೆ ಕಮೆಂಟ್ ಮಾಡಿ ನಂಗೆ ಗೊತ್ತಿದ್ದರೆ ಖಂಡಿತ ಆನ್ಸರ್ ಮಾಡ್ತೀನಿ ಇಲ್ಲಾಂದರೆ ಯಾರಾದರೂ ಗೊತ್ತಿರೋ ಅಂಥವ್ರು ಅವರು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈನ ಕೊಟ್ಟಿರ್ತಾರೆ ಯಾರೋ ಹೇಳ್ತಾರೆ ಅಂತ ಬ್ಲೈಂಡಾಗಿ ಏನೇನೋ ಬಿಲೀವ್ ಮಾಡಬೇಡಿ ನಿಮಗೆ ನಿಮ್ಮದೇ ಆದಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ದಟ್ ಈಸ್ ವಾಟ್ ನೋಟಿಫಿಕೇಷನ್ಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಅದೇ ಥರನೇ ನೀವು ಫಾಲೋ ಅಪ್ ಮಾಡಿ ಆಲ್ ದ ಬೆಸ್ಟ್ ಧನ್ಯವಾದಗಳು